ಕೇಂದ್ರದ ಮಾಜಿ ಸಚಿವ ಎನ್ಡಿ ಗವರ್ಮೆಂಟ್ ನಲ್ಲಿ ಬಹಳಷ್ಟು ಖಾತೆಗಳನ್ನು ನಿಭಾಯಿಸಿದಂತ ಹಿರಿಯ ನಾಯಕ ಶರದ್ ಯಾದವ್ ನಿನ್ನೆ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ ಸುಮಾರು 75 ವರ್ಷ ಪ್ರಾಯ ಆಗಿತ್ತು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರೂ ಕೂಡ ದೆಹಲಿಯ ಗುರುಗ್ರಾಮ್ ಖಾಸಗಿ ಆಸ್ಪತ್ರೆಯಲ್ಲಿ ಶರದ್ ಯಾದವ್ ನಿಧನ ಹೊಂದಿದ್ದಾರೆ ಬಿಹಾರ ಸಿಎಂ ನಿತೀಶ್ ಯಾದವ್ ಅವರ ಆಪ್ತರಾಗಿದ್ದರು ಅವರು ಶರದ್ ಯಾದವ್ ಆರ್ಜೆಡಿಯ ನಾಯಕ ಅವರು ಜೊತೆಗೆ ಬಹಳಷ್ಟು ಯುಪಿಎ ಸರ್ಕಾರದಲ್ಲಿ ಬಹಳಷ್ಟು ಖಾತೆಗಳನ್ನು ನಿಭಾಯಿಸಿದರು 1974 ರಿಂದ ಸತತವಾಗಿ 8 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ರು ಅದೆಷ್ಟೋ ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ಸಾರಿ 7 ಬಾರಿ ಸಂಸದರಾಗಿದ್ರು ಅದೆಷ್ಟೋ ಬಾರಿ ರಾಜ್ಯಸಭೆಗೂ ಕೂಡ ಆಯ್ಕೆಯಾಗಿದ್ರು ಬಹಳ ಬಹಳ ಪ್ರಮುಖ ಖಾತೆಗಳನ್ನು ಇವರು ನಿಭಾಯಿಸಿದರು ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ ಇನ್ನು ಅವರು ವಿಧಿವಶರಾಗ್ತಾ ಇದ್ದಂತೆ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರಮುಖ ನಾಯಕರುಗಳು ಸಂತಾಪ ಸೂಚನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಅವರ ರಾಜಕೀಯ ಆಪ್ತವಲಯ ರಾಜಕೀಯ ಎದುರಾಳಿಗಳು ಅವರೆಲ್ಲರೂ ಕೂಡ ಅವರಿಗೆ ಕೊನೆಯ ನಮನಗಳನ್ನು ಸಂತಾಪಗಳನ್ನು ಸೂಚಿಸಿದ್ದಾರೆ ಇಷ್ಟು ಸ್ಕ್ರೀನ್ ಶಾಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಹಿರಿಯ ನಾಯಕರುಗಳು ಪ್ರಮುಖ ನಾಯಕರುಗಳ ಸಂತಾಪದ ಒಂದಿಷ್ಟು ಟ್ವಿಟರ್ ಮೆಸೇಜ್ ಗಳ ಸ್ಕ್ರೀನ್ ಶಾಟ್ ನೀವು ನೋಡ್ತಾ ಇದ್ದೀರಿ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ